ಬಳ್ಳೆ ಅನ್ನುವಂಥ ಒಂದು ಕ್ಯಾಂಪ್. ಹಾಗೆ ಇದಕ್ಕೆ ಸಾಕಷ್ಟು ಹಿನ್ನೆಲೆ ಇದೆ. ಇದರ ಜೊತೆಯಲ್ಲಿ ಈ ಒಂದು ಆಡಿಯ ಜನರು ಹಾಗೆ ಅದರ ಒಂದು ಹಿನ್ನೆಲೆಯನ್ನು ತಿಳಿಸ್ಕೊಡೋದಕ್ಕೆ ನಮಗೆ ಇಲ್ಲಿ ಸ್ಥಳೀಯರು ಅಂತ ಕರಿಬೋದ ಸರ್ ನಾನು ನಿಮ್ಮನ್ನು? ಓಕೆ, ಇಲ್ಲಿಯ ಸ್ಥಳೀಯರಾದಂಥ ಸರ್ ನಿಮ್ಮ ಪರಿಚಯ ಮಾಡಿಕೊಡ್ಬೋದು. ವೆಂಕಟ ಸ್ವಾಮಿ ಅಂತೇಳಿ ನಾವು ಹೆಗಡದನಕೋಟೆ ತಾಲೂಕು ಕಿತ್ತೂರು ಅಂತ ಹಿಂದೆ ಒಂದು ಗ್ರಾಮ ಇತ್ತು, ಮುಳುಗಡೆ ಇತ್ತು. 1972 ಕಬಿನಿ ಮುಳುಗಡೆ ಆದಾಗ ನಾವೆಲ್ಲ ಕೂಡ ಶಿಫ್ಟ್ ಆಗಿ ಹೊರಗಡೆ ಹೋದಂಥವ್ರು. ನನ್ನ ಹೆಸರು ವೆಂಕಟ ಸ್ವಾಮಿ ಅಂತೇಳಿ, ನಾವು ಎಚ್ ಡಿ ಕೋಟೆ ತಾಲೂಕು ಅವರು. ಓಕೆ, ಸೊ ಮೂಲತಃ ಇಲ್ಲಿಯವರೇ ಆಗಿದ್ದರಿಂದ ಈ ಭಾಗದ ವಿಚಾರಗಳು ನಿಮಗೆ ಸಾಕಷ್ಟು ಗೊತ್ತಿರುತ್ತೆ. ಸೊ ಯಾವ ರೀತಿ ಈ ಒಂದು ಬಳ್ಳೆ ಆನೆ ಶಿಬಿರ ಇತ್ತು, ಮತ್ತು ನೀವು ಹೇಳ್ತಾ ಇದ್ದೀರಿ ರಾಜರ ಕಾಲದಿಂದ ಕೂಡ ಈ ಶಿಬಿರ ಇದ್ದಂಥದ್ದು, ಇದರ ಹಿನ್ನೆಲೆಯನ್ನು ತಿಳಿಸ್ಕೊಡಿ. ಹೌದು ಮೇಡಮ್, ಇದು ತುಂಬ ನಾವೆಲ್ಲರೂ ನೋಡಿದಾಗ ಇದು ಒಂದು ಅರಣ್ಯ ಪ್ರದೇಶ. ಇದಕ್ಕೆ ನಾವು ಕಾಕನಕೋಟೆ ಅರಣ್ಯ ಅಂತ ನಾವು ಕರಿತೀವಿ. ಕಾಕನಕೋಟೆ ಅಂತಕ್ಕಂಥದ್ದು ಮೂಲತಃ ಇಲ್ಲಿ ಹಿಂದೆ ಒಬ್ಬ ಕಾಕ ಅಂತಕ್ಕಂಥ ರಾಜ ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಿದ್ದ. ಅವರು ಕೇರಳ ಒಂದು ರಾಜ್ಯದವರು. ಈಗ ಅದೇ ಹೆಸರು ಈ ಅರಣ್ಯ ಒಂದು ವ್ಯಾಪ್ತಿಗೆ ಕಾಕನಕೋಟೆ ಅರಣ್ಯ ಅಂತೇಳಿ ಅದು ಬಂದಿದೆ. ಮೂಲತಃ ಇದು ಬಳ್ಳೆ ಅಂತಕ್ಕಂಥದ್ದು ಹೆಸರುವಾಸಿ ಆಗಿರ್ತಕ್ಕಂಥ ಸ್ಥಳ. ಹಿಂದೆ ಈಗಿನ ಏನು ಕಬಿನಿ ಮುಳುಗಡೆ ಆಯಿತು, ಅದರ ಹಿಂಭಾಗದಲ್ಲಿ ಮಾಸ್ತಿಗುಡಿ ಯಾಕಂತ ಮೂಲ ಮಾಸ್ತಿಗುಡಿ ದೇವಸ್ಥಾನ ಕೂಡ ಇದೆ ಈಗಲೂ ಕೂಡ. ಈಗ ಅದನ್ನು ಶಿಫ್ಟ್ ಮಾಡಿ ಈಗ ಈ ಒಂದು ರಸ್ತೆ ಅಂಚಲ್ಲಿ ತಂದಿಟ್ಟಿದ್ದಾರೆ. ಆದರೆ ಮೂಲ ಸ್ಥಾನ ಅಲ್ಲೇ ಇರ್ತಕ್ಕಂಥದ್ದು. ಹಿಂದೆ ರಾಜರ ಮಹಾರಾಜರು ಏನು ಮಾಡ್ತಿದ್ರು ಅಂತಂದರೆ ಅವ್ರಿಗೆ ಆನೆಗಳೆಲ್ಲ ಬೇಕಾದಾಗ ಅವನ್ನ ಆನೆಗಳನ್ನ ಪಳಗಿಸೋದಕ್ಕೆ ಮತ್ತು ಆನೆಗಳನ್ನ ಹಿಡಿಯೋದಕ್ಕೆ ಈ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳನ್ನ ಒಂದು ಜನರನ್ನೆಲ್ಲನ್ನು ಕ್ರೋಢೀಕರಿಸಿ ರಾತ್ರಿ ಹೊತ್ತು ಇಲ್ಲಿ ಕೆಡ್ಡ ಅಂತೇಳಿ ಮಾಡಿ ಆನೆಗಳನ್ನು ಹಿಡಿಯೋದಕ್ಕೆ ಮೈಸೂರು ಮಹಾರಾಜರು ಇಲ್ಲಿ ಬರ್ತಿದ್ರು. ಅಲ್ಲಿಂದನೂ ಕೂಡ ಈ ಪ್ರದೇಶದಲ್ಲಿ ಆನೆ ಪಳಗಿಸ್ತಕ್ಕಂಥ ಒಂದು ಶಿಬಿರನೂ ಕೂಡ ಮೂಲತಃ ಇತ್ತು. ತಳತಲಾಂತರದಿಂದ ಅದು ಕಳೆದ ಒಂದು 2-3 ವರ್ಷಗಳು ಕೂಡ ಇತ್ತು. ನೀವೆಲ್ಲ ನೋಡ್ಬೋದು, ಇವತ್ತು ಆನೆ ಮರಣ ಹೊಂದಾಗ ಅಲ್ಲಿರ್ತಕ್ಕಂಥ ಸಮಾಧಿಗಳನ್ನು ಕೂಡ ನಾವು ಈ ಬಳ್ಳೆಯಲ್ಲಿ ನೋಡ್ಬೋದು. ಆದರೆ ಇವತ್ತು ನೋಡಕ್ಕೆ ಕೂಡ ಒಂದು ಆನೆನೂ ಕೂಡ ಇಲ್ಲ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಎಲ್ಲನೂ ಇರ್ತಕ್ಕಂಥ ಆನೆಗಳೆಲ್ಲನೂ ಕೂಡ ಮತ್ತಿಗೂಡಿ ಇರ್ಬೋದು ಮತ್ತು ದುಬಾರೆ ಇರ್ಬೋದು ಅಲ್ಲಿಗೆ ಎಲ್ಲನೂ ಸ್ಥಳಾಂತರ ಮಾಡಿದ್ರು. ಆದರೆ ಮೂಲ ಒಂದು ಸ್ಥಾನ ಏನಿದೆ ಬಳ್ಳೆ ಅಂತಕ್ಕಂಥದ್ದು, ಇದು ಆನೆ ಶಿಬಿರ ಅಂತಲೇ ಹೆಸರುವಾಸಿಯಾಗಿದೆ. ಇಲ್ಲೂ ಒಂದು ಆನೆಯನ್ನು ಪಳಗಿಸ್ತಾ ಇದ್ರು. ಮತ್ತು ಇಲ್ಲಿಂದ ನಾಗರೋಳೆ ಒಂದು ಅರಣ್ಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಅಲ್ಲಿ ಮೂರ್ಕಲ್ ಅಂತ ಒಂದು ಪ್ರದೇಶ ಇದೆ. ಅಲ್ಲೂ ಕೂಡ ಅರಣ್ಯದ ಒಳಗಡೆ ಆ ಆನೆಯನ್ನು ಪಳಿಸ್ತಕ್ಕಂಥ ಒಂದು ಕೆಲಸವನ್ನು ತಳತಲಾಂತರದಿಂದ ಮಾಡ್ಕೊಬಂದರು. ಇಲ್ಲಿ ನೀವೆಲ್ಲ ನೋಡ್ಬೋದು, ಇಲ್ಲಿರ್ತಕ್ಕಂಥ ಏನು ನಮ್ಮ ಆದಿವಾಸಿ ಸಮುದಾಯದವರು, ಜೇನುಕುರು ಸಮುದಾಯದವರು ಇದ್ದಾರೆ, ಅವರೆಲ್ಲರೂ ಕೂಡ ಆನೆ ಹಿಡಿಯೋದ್ರಲ್ಲಿ ಮತ್ತು ಆನೆ ಪಳಿಸೋದ್ರಲ್ಲಿ ತುಂಬ ಹೆಸರುವಾಸಿಯಾದಂಥ ಜನ. ಇವತ್ತು ಕೂಡ ನಾವೆಲ್ಲರೂ ನೋಡ್ಬೋದು, ಆನೆಯನ್ನು ಪಳಿಸೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಜೇನುಕುರುಬ ಸಮುದಾಯದವರೇ ಅದರ ಒಂದು ಚಲನವಲನಗಳು ಮತ್ತು ಅದರ ಮಾತನ್ನು ಕಲಿತಿರ್ತಕ್ಕಂಥ ವ್ಯಕ್ತಿಗಳು. ಅದರಿಂದನೇ ಇವತ್ತು ಆನೆಯನ್ನು ಸರಿದಾರಿ ತರೋಂಥ ವ್ಯವಸ್ಥೆನೂ ಅವರೇ ಮಾಡ್ತಾರೆ ಮತ್ತು ಅದನ್ನು ಪಳಿಸ್ದಂಥ ವ್ಯವಸ್ಥೆನೂ ಮಾಡ್ತಾರೆ. ಅದರಿಂದ ಈ ಬಳ್ಳೆ ಒಂದು ಏನು ಆನೆ ಶಿಬಿರ ಇದೆ ಇಲ್ಲಿ, ಏನು ಎಲ್ಲ ಆನೆಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ, ಅದೆಲ್ಲನೂ ಕೂಡ ವಾಪಸ್ಸು ಈ ಒಂದು ಬಳ್ಳೆ ಶಿಬಿರಕ್ಕೆ ತಂದರೆ ನಾವು ನೋಡುಗರಿಗೆ ಮತ್ತು ನಮ್ಮ ತಾಲೂಕಿಗೂ ಕೂಡ ಹೆಮ್ಮೆ. ಎಚ್ ಡಿ ಕೋಟೆ ತಾಲೂಕಲ್ಲಿ ಬಳ್ಳೆ ಒಂದು ಶಿಬಿರ ಇತ್ತು ಅಂತ ನೀವೆಲ್ಲ ನೋಡ್ಬೋದು. ಅರ್ಜುನ ಇತ್ತು, ಅರ್ಜುನ ನೀವು ನೋಡಿದಾಗೆ ಅಂಬಾರಿಯನ್ನು ತುಂಬ ಬಾರಿ ಹೊತ್ತಿದೆ. ಅದೇ ಅರ್ಜುನನ ಮತ್ತಿಗೂಡು ಅರಣ್ಯಕ್ಕೆ ಕರ್ಕೋಗ್ಬಿಟ್ಟಾಗ ಅದು ಅಲ್ಲಿ ವಾಸ ಮಾಡೋದಕ್ಕೆ ಇಷ್ಟಪಡ್ದನ್ನ ಅದು ವಾಪಸ್ ಇಲ್ಲಿ ಬಂದ್ಬಿಡ್ತು ರಾತ್ರಿ ಬಂದು ಇಲ್ಲಿ ವಾಸ ಮಾಡಿ ಅದು ಇಲ್ಲೇ ಇದ್ದಿದ್ದು ಅರ್ಜುನ. ಇಂಥ ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ಈ ಸ್ಥಳ, ಈ ಸ್ಥಳದಲ್ಲಿ ಯಾವಾಗಲೂ ಕೂಡ ಇದು ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಕೇರಳ ಮತ್ತು ಕರ್ನಾಟಕದ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಈ ಭಾಗದಲ್ಲಿ ಆ ಆನೆ ಇದ್ದರೆ ತುಂಬ ಚೆಂದ. ಪ್ರವಾಸಿಗರಿಗೂ ಕೂಡ ಇಲ್ಲಿ ಬರ್ತಾರೆ ಇಲ್ಲಿ ಈ ಭಾಗದಲ್ಲಿ, ಅವರಿಗೂ ಕೂಡ ಒಂದು ಮನರಂಜನೆ ಸಿಗುತ್ತೆ. ಅದೇ ರೀತಿ ನಮ್ಮ ಆದಿವಾಸಿ ಸಮುದಾಯದವರಿಗೂ ಕೂಡ ಆನೆಯ ಒಂದು ಜೊತೆ ನಿಕಟ ಸಂಬಂಧ ಇರೋದ್ರಿಂದ ಅದರ ಒಂದು ಒಡನಾಟ ಹೆಸರುಗಳಿಗೆ ತುಂಬ ಅನುಕೂಲ ಆಗುತ್ತೆ ಮೇಡಮ್. ಓಕೆ, ಈಗ ಏನಂತಂದರೆ ಒಂದು ಕಡೆ ಬಳ್ಳೆ ಆನೆ ಶಿಬಿರ ಏನಿದೆ ಇದು ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಇದೆ. ಏನೇ ನೀವು ಹೇಳಿದಾಗೆ ಪ್ರವಾಸಿಗರು ಹೋಗ್ತಾ ಬರ್ತಾ ಆದಿಯಲ್ಲಿ ನೋಡ್ಕೊಂಡು ಹೋಗ್ಬೋದಾಗಿದೆ ಹೊರತು ಈ ನಮ್ಮ ಈಗ ಇತ್ತೀಚಿನಷ್ಟೇ ಮತ್ತಿಗೂಡನ್ನು ಪ್ರವಾಸಿಗರಿಗೆ ಅಂತ ಹೇಳಿ ನೋಡುವಂಥ ಒಂದು ತಾಣವಾಗಿ ಪರಿಗಣಿಸಿದ್ರು. ಹಾಗೆ ದುಬಾರೆ ಕೂಡ ಹಾಗೆ ಇದೆ. ಆ ಥರ ಏನಾದರೂ ಬಳ್ಳೆ ಆಗಬೇಕು ಅನ್ನುವಂಥದ್ದು ಇಲ್ಲಿ ಸುತ್ತಮುತ್ತಲಿನ ಜನರ ಆಸೆ ಏನಾದರೂ ಇದೆಯಾ, ಅಥವಾ ಇಲ್ಲ ಬೇಡ ಹಿಂಗೆ ಇರಲಿ ಅನ್ನುವಂಥದ್ದು ಇದೆಯಾ? ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್, ನಿಜ. ಯಾಕೆಂತಂದರೆ ಇದು ಒಂದು ಪ್ರವಾಸಿ ತಾಣ ಆಗಬೇಕು ಇದು. ಯಾಕೆಂದರೆ ನಾವು ಎಲ್ಲರೂ ನೋಡ್ತಾ ಇದ್ವಿ, ಅಂದಿನ ದಿನಗಳಲ್ಲಿ ದುಬಾರೆ ಇರ್ಬೋದು ಮತ್ತಿಗೂಡು ಇರ್ಬೋದು ಅಷ್ಟೊಂದು ಹೆಸರುವಾಸಿ ಆಗಿರಲಿಲ್ಲ. ಇವತ್ತು ಪ್ರವಾಸಿ ತಾಣ ಆಗಿದೆ, ನಿಜ, ಒಪ್ಕೊಳ್ತೀನಿ, ಬೇಕು. ಆದರೆ ರಾಜ ಮಹಾರಾಜರ ಕಾಲರು, ಈಗ ಜಯಚಾಮರಾಜೇಂದ್ರ ಒಡೆಯರ್ ಇರ್ಬೋದು, ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಅಂಥ ಕಾಲದಲ್ಲಿ ಈ ಸ್ಥಳದಲ್ಲಿ ಬಂದು ಆನೆ ಇಡ್ತಕ್ಕಂಥ ಒಂದು ಸ್ಥಳ. ಇಂಥ ಸ್ಥಳದಲ್ಲಿ ಪ್ರವಾಸಿ ತಾಣ ಆಗಬೇಕು. ಯಾಕಂದರೆ ಹಿಂಭಾಗ ನೋಡಿದ್ರೆ ಕಬಿನ ಇನ್ನೀರಿದೆ, ಈಗಾಗಲೇ ಜಂಗಲ್ ರೆಸಾರ್ಟ್ ಇದೆ, ಮತ್ತು ಎಲ್ಲ ರೆಸಾರ್ಟ್
ಟಿಕೆಟ್ಗಳು ಕೂಡ ಈ ಒಂದು ಏನು ನಾಗರಹೊಳೆ ಪಾರಶ್ ಇದೆ ಇದರೊಳಗಡೆ ಎಲ್ಲ ಸಫಾರಿ ಹೋಗ್ತಾರೆ. ಈಗಾಗಲೇ ಆ ಒಂದು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಹಾನಿ ಶಿಬಿರವನ್ನು ಮಾಡಿ ಇಲ್ಲೂ ಕೂಡ ಒಂದು ಪ್ರವಾಸಿ ತಾಣ ಮಾಡಿ ಬಳ್ಳೆಯಿಂದ ಏನು ಈಗ ಆಗ್ತಕ್ಕಂಥ ಏನು ಪ್ರವಾಸಿ ತಾಣ ಇದೆ ಬಂಡೀಪುರ ಮತ್ತು ಏನಿದೆ ಅದೇ ಥರ ಇಲ್ಲೂ ಕೂಡ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇದು ಒಂದು ಆನೆ ಶಿಬಿರ ಆಗಿ ಅದೊಂದು ಕೂಡ ಪ್ರವಾಸಿ ತಾಣ ಆಗಬೇಕು ಅನ್ನೋದು ಈ ಸ್ಥಳೀಯರಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಎಸ್, ಹಾಗೆ ಸರ್, ಏನಂತಂದರೆ ನೀವೇ ಹೇಳಿದಾಗೆ ನಮ್ಮ ಮೈಸೂರಿನ ಹೆಮ್ಮೆಯ ದಸರಾದ ಅಂಬಾರಿ ಹೊರುವಂಥ ಬಹಳಷ್ಟು ಆನೆಗಳು ಈ ಬಳ್ಳೆ ಒಂದು ಕ್ಯಾಂಪ್ನಲ್ಲಿ ಇದ್ದಂಥದ್ದು. ಹಾಗೆ ಈಗ ಆನೆಗಳ ಮೇಲೆ ಪ್ರೀತಿ ಅತಿ ಹೆಚ್ಚು ಜನರಿಗೆ ಆಗೋದಕ್ಕೆ ಕಾರಣವಾದಂಥ ಒಂದು ಆನೆ ಕೂಡ ಅರ್ಜುನ. ಇವತ್ತು ಎಲ್ಲರ ಬಾಯಲ್ಲೂ ಅರ್ಜುನ ಅನ್ನುವಂಥ ಹೆಸರು ನಿಂತಿದೆ. ಸೊ ಈ ನಿಟ್ಟಿನಲ್ಲಿ ಈಗ ಮಹೇಂದ್ರ ಅನ್ನುವಂಥ ಆನೆ ಇಲ್ಲಿಗೆ ಬಂದಿದೆ, ಮತ್ತು ಅದರ ಜೊತೆ ಒಂದು ಹೆಣ್ಣಾನೆ ಲಕ್ಷ್ಮಿ ಕೂಡ ಬಂದಿದೆ. ಇದು ಎಷ್ಟು ಸಂತಸದ ಸುದ್ದಿ, ಯಾಕಂದರೆ ಬರಿದಾದ ಬಳ್ಳೆಯಲ್ಲಿ ಈಗ ಮತ್ತೆ ಆನೆಗಳನ್ನು ನೋಡೋ ಅವಕಾಶ. ತಾವು ಹೇಳಿದಾಗೆ ಬಳ್ಳೆ ತುಂಬ ಒಂದು ಸಂಪತ್ಭರಿತವಾದಂಥ ಒಂದು ಏರಿಯಾ ಇದು. ಇಲ್ಲಿ ಅಂದಿನ ದಿನಗಳಲ್ಲಿ ಸಾಕಷ್ಟು ಆನೆಗಳಿದ್ದ. ನೀವು ಹೇಳಿದಾಗ ಎಲ್ಲ ಕೂಡ ಹೊರಗಡೆ ತಗೋ ಅದನ್ನ ಹಾಕಿದ್ರು. ನೀವು ಹೇಳಿದಾಗ ಅದು ಬರಿದಾಗೆ ಇತ್ತು. ಆದರೆ ಇವತ್ತು ಸಂತೋಷ ಆಗ್ತಿದೆ. ಲಕ್ಷ್ಮಿ ಮತ್ತು ಮಹೇಂದ್ರ ಬಂದಿರತಕ್ಕಂಥದ್ದು ನಮಗೆ ತುಂಬ ಸಂತೋಷ. ಪ್ರತಿ ವರ್ಷ ಹೋಗಿ ದಸರಾ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಡ ದೇವತೆಯ ಒಂದು ಮೆರವಣಿಗೆಯಲ್ಲಿ ಅದು ಭಾಗವಹಿಸ್ತಿದೆ. ಆದರೆ ಇಲ್ಲಿ ವಾಪಸ್ ಬಂದಿರೋದ್ರಿಂದ ನಮ್ಮ ಈ ಭಾಗದ ಜನರಿಗೆ ಆ ನಾಡ ದೇವತೆ ಒಳ್ಳೇದು ಮಾಡ್ತಾಳೆ ಅಂತಕ್ಕಂಥ ಅಭಿಪ್ರಾಯ ನಮ್ಮಲ್ಲೂ ಇದೆ ಮೇಡಮ್. ಭಾಳ ಖುಷಿ ಆಯಿತು ನಮಗೆ ಈ ಸ್ಥಳದ ಮಹಾತ್ಮವನ್ನು, ಹಾಗೆ ಈ ಸ್ಥಳದ ಹಿನ್ನೆಲೆಯನ್ನು, ಏನು ರಾಜ ಮನೆತನದಿಂದ ಒಂದು ಈ ಸ್ಥಳಕ್ಕೆ ಇದ್ದಂಥ ಆ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು. ಸ್ಥಳೀಯರ ಹತ್ರ ಮಾತ್ರ ಈ ಎಲ್ಲ ಮೂಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾನಾದರೂ ಭಾವಿಸ್ತಾ, ಈ ಎಲ್ಲ ವಿಚಾರವನ್ನು ನಮಗೆ ತಿಳಿಸ್ಕೊಟ್ಟಂಥ ಸರ್ ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ತೆ ಮೇಡಮ್. ಥ್ಯಾಂಕ್ ಯು.